ನಾಯಕರಾಗಿರುವಂತಹ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಈ ಹೋರಾಟದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಸರ್, ಪ್ರಮುಖವಾಗಿ ಇವತ್ತಿನ ಹೋರಾಟದ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಿ? ಇವತ್ತು ಬಹಳ ಪ್ರಮುಖವಾಗಿ ಭಾರತ ಸರ್ಕಾರ ಜಾರಿಗೆ ತಂದಿರತಕ್ಕಂತ ಮೂರು ರೈತ ಮಸೂದೆಗಳು ಏನಿದೆ ಅದನ್ನ ವಾಪಸ್ ಪಡಿಬೇಕು ಅನ್ನೋದು ನಮ್ದು ಉದ್ದೇಶ. ಸರ್, ರೈತ ಇವಾಗ ಏನ್ ದೆಹಲಿ ಚಲೋ ನಡೆಸ್ತಿದ್ದಾರೆ, ರೈತರು ಅವರ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಿದ್ದಾರೆ, ಅವರು ಸರಿಯಾದ ಜಾಗದನ್ನ ಹೋಗಿ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಅವಕಾಶವನ್ನ ಮಾಡಿಕೊಟ್ಟಿಲ್ಲ. ಕಂದಕಗಳನ್ನ ತೋಡಿರೋದು, ಜಲಪಿರಂಗಿ ಪ್ರಯೋಗ ಮಾಡಿರೋದು, ಅಶ್ರುವಾಯು ಪ್ರಯೋಗ ಮಾಡಿರೋದು, ಅನ್ನದಾತನ ಮೇಲೆ ಈ ರೀತಿಯಾದಂತ ನಡವಳಿಕೆ ಎಷ್ಟು ಮಟ್ಟಿಗೆ ಸರಿ ಅಂತ ನೋಡಿ. ಅದಕ್ಕೆ ತಕ್ಕನಾಗಿ ನರೇಂದ್ರ ಮೋದಿ ಅವರು ಜಗತ್ತಿನಲ್ಲಿ ಸರಿಯಾದ ಉತ್ತರವನ್ನ ಪಡಿತಾ ಇದ್ದಾರೆ. ಈವನ್ ಕೆನಡಾ ಪ್ರಧಾನಿ ಮಾತಾಡಿದ್ದಾರೆ, ಲಂಡನ್ನಿನ 37 ಪಾರ್ಲಿಮೆಂಟ್ ಮೆಂಬರ್ಸ್ ಮಾತಾಡಿದ್ದಾರೆ, ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಮಾತಾಡಿದ್ದಾರೆ, ಅಮೆರಿಕದಲ್ಲಿ ಚಳುವಳಿ ನಡೀತಾ ಇದ್ದಾವೆ ರೈತರ ಪರವಾಗಿ. ಇದಕ್ಕಿಂತ ಏನ್ ಬೇಕು ನರೇಂದ್ರ ಮೋದಿಗೆ? ನಾಚಿಕೆ ಆಗ್ಬೇಕಲ್ಲ, ತಾನು ರೈತ ವಿರೋಧಿ ಅನ್ನೋದಕ್ಕೆ ಬೇಜಾರಾಗುತ್ತೆ. ಆದ್ರೆ ಅದಾನಿ ಪರ ಅನಿಲ್ ಅಂಬಾನಿ ಪರ ಆದ್ರೆ ಬೇಜಾರಾಗಲ್ವಾ? ಅದಕ್ಕೆ ನೀವು ತಂದಿರ್ತಕ್ಕಂತ ಕಾನೂನು ವಾಪಸ್ ಪಡಿಬೇಕಂತ ಹೇಳಿ ಸರ್. ಹರಿಯಾಣ ಮತ್ತು ಪಂಜಾಬಿನ ರೈತರು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಅನ್ನೋ ರೀತಿಯಲ್ಲಿ ಕಾಣ್ತಿದೆ. ನಮ್ಮ ಕರ್ನಾಟಕದ ರೈತರು ಒಗ್ಗೂಡೋದು ಯಾವಾಗ ಯಾವಾಗ ಆ ರೀತಿಯಾದಂತ ಸೇರಿ ಒಂದೇ ರೈತ ಸಂಘ, ನಮ್ಮಲ್ಲಿ ವ್ಯತ್ಯಾಸ ಇಲ್ಲ. ಆದ್ರೆ ಅವರು ಚಳಿ ಇರೋ ಕಾರಣಕ್ಕೆ ದಕ್ಷಿಣ ಭಾರತದವರು ಮುಂದಿನ ಹೋರಾಟದಲ್ಲಿ ಸೇರಬೇಕು. ಈಗ ದೆಹಲಿ ಮತ್ತು ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣದವರು ಈ ಚಳವಳಿ ಪ್ರಾರಂಭ ಮಾಡ್ಬೇಕಂತೇಳಿ ತೀರ್ಮಾನ ಮಾಡಿದ್ವಿ, ಮಾಡಿದ್ದಾರೆ. ಸರ್, ನಮ್ಮ ಕೆಲವೊಂದಷ್ಟು ಜನ ರೈತರಿಗೆ ಈ ಕಾನೂನುಗಳ ಬಗ್ಗೆ ಅರಿವಿಲ್ಲ, ನೀವು ಸಂಘಟನೆಯವರು ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಹೇಗೆ ರೂಪಿಸ್ತಾ ಇದ್ದೀರಾ? ಇವತ್ತಿನ ಬಂದ್ ಕೂಡ ಅರಿವು ಮೂಡಿಸುವಂತ ಕಾರ್ಯಕ್ರಮದಲ್ಲಿ ಒಂದಾಗಿದೆ. ಕಾನೂನಿನ ಬಗ್ಗೆ ಸವಿವರವಾಗಿ ಹೇಳೋದಾದ್ರೆ, ನಿಮ್ಮಂತ ಮಾಧ್ಯಮಗಳು ಇದನ್ನ ಚರ್ಚೆಗೊಳಪಡಿಸಿ ಇಡೀ ನಾಗರಿಕರಿಗೆ ಒಂದೊಂದು ವಿಷಯವನ್ನು ಬಿಚ್ಚಿ ಮಂದಟ್ಟು ಮಾಡೋ ಕೆಲಸನ ಮಾಡಿಕೊಟ್ರೆ ನಾವು ಅದರ ಬಳಿ ಭಾಗವಹಿಸ್ತೇವೆ.